ನಮಸ್ಕಾರ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ಸ್ವಾಗತ. ನಾವು ಇವತ್ತು ತುಂಬಾ ರುಚಿಕರವಾಗಿರುವಂತಹ ಹಾಗೆ ಆರೋಗ್ಯಕರವಾಗಿರುವಂತಹ ಸಂಜೆ ಮಾಡಿ ತಿನ್ನಕ್ಕಾಗುವಂತ ಒಂದ್ ತಿಂಡಿ ಹೇಗ್ ಮಾಡೋದು ನೋಡೋಣ. ಮೊದ್ಲಿ ಒಂದ್ ಬೌಲ್ ಅಲ್ಲಿ ಅರ್ಧ ಕಪ್ ತೊಗರಿ ಬೇಳೆ, ಕಾಲ್ ಕಪ್ ಕಡಲೆ ಬೇಳೆ ತಗೊಂಡು 4 ಗಂಟೆಗಳ ಕಾಲ ನೆನೆಸ್ಬೇಕು. ನೀವು ತೊಗರಿ ಬೇಳೆ, ಕಡಲೆ ಬೇಳೆ, ಹೆಸರು ಬೇಳೆ, ಯಾವ ಬೇಳೆ ಬೇಕಾದ್ರೂ ನಿಮ್ಗೆ ಇಷ್ಟ ಆಗೋ ಪ್ರಮಾಣದಲ್ಲಿ ತಗೋಬಹುದು. ನೆನೆಸಿ ಆದ್ಮೇಲೆ ನೀರ್ ಬಗ್ಸಿ ಮಿಕ್ಸಿ ಜಾರಲ್ಲಿ ತಗೊಂಡು ಸ್ವಲ್ಪ ಶುಂಠಿ, 1-2 ಹಸಿಮೆಣಸನ್ನ ಹಾಕಿ ತರಿ ತರಿಯಾಗಿ ಅರ್ಕೊಳ್ಬೇಕು. ಆಮೇಲೆ ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪು, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ದೊಡ್ಡ ಹಿಡಿಯಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಸಬ್ಬಸಿಗೆ ಸೊಪ್ಪು, 1/4 ಕಪ್ಪಷ್ಟು ತೆಂಗಿನ ತುರಿ, ಇವಿಷ್ಟನ್ನ ಹಾಕಿ ಚೆನ್ನಾಗಿ ಕಲಸಿ ಉಂಡೆಗಳನ್ನ ಮಾಡಬೇಕು. ಇದನ್ನ ನುಚ್ಚಿನುಂಡೆ ಅಂತ ಕರೀತಾರೆ, ಹಾಗೆ ಹಬೆ ವಡೆ ಅಂತಾನು ಕರೀತಾರೆ. ಸಾಂಪ್ರದಾಯಿಕವಾಗಿ ತುಂಬಾ ಹಳೆ ಕಾಲದಿಂದ ಮಾಡ್ತಾ ಇದ್ದಂತಹ ಒಂದು ತಿಂಡಿ ಇದು. ತುಂಬಾ ರುಚಿಯಾಗಿರುತ್ತೆ. ನೀವು ಮೊಸರು ಬಜ್ಜಿ ಅಥವಾ ಈ ಸಲಾಡ್ ಜೊತೆ ಎಲ್ಲ ಬಡಿಸ್ಬೋದು, ಅಥವಾ ಹಾಗೆ ಟೀ ಜೊತೆನೂ ಸರ್ವ್ ಮಾಡ್ಬೋದು. ಈ ತರ ನೋಡಿ, ಕಲಸಿ ಆದ್ಮೇಲೆ ಉದ್ದುದ್ದವಾಗಿ ಅಂದ್ರೆ ಓವೆಲ್ ಶೇಪ್ ಅಲ್ಲಿ ಹಿಂಗೆ ಉಂಡೆಗಳನ್ನ ಮಾಡಿ, ಅಥವಾ ನೀವು ಇಡ್ಲಿ ಶೇಪ್ ಅಲ್ಲಾರು ಮಾಡ್ಬೋದು. ಇಡ್ಲಿ ಬೇಯಿಸಿರೋ ತರನೇ 15-20 ನಿಮಿಷ ಬೇಯಿಸ್ಬೇಕು. ತುಂಬಾ ರುಚಿಯಾಗಿರುತ್ತೆ, ಮಕ್ಕಳಿಗೂ ತುಂಬಾ ಒಳ್ಳೇದು. ಮಾಡ್ ನೋಡಿ ನೀವು. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.